ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಮನವನ್ನು ನಿಲ್ಲಿಸಬೇಕು. ಭಾರತವು ಪ್ಯಾಲೆಸ್ತೀನ್ ಪರವಾಗಿ ಪ್ಯಾಲೆಸ್ತೀನಿಯರ ಉಳಿವಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ತರಬೇಕೆಂದು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಲವಾರು ಮಂದಿ ಒಗ್ಗೂಡಿ ಸದಾಗ್ರಹ ಸಭೆ ನಡೆಸಿದ್ದಾರೆ. ಅಲ್ಲದೆ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳಿಗೆ ಅವಕಾಶ ಕೊಡದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ ಸರ್ಕಾರಗಳಿಗೆ ಧಿಕ್ಕಾರ, ಪ್ರತಿವಾದವನ್ನು ಹತ್ತಿಕ್ಕುವ ಸರ್ಕಾರಗಳಿಗೆ ಧಿಕ್ಕಾರ. ಮನುಷ್ಯನನ್ನ ಮನುಷ್ಯನೇ ಕೊಲ್ಲುವಂತ ಸಂಸ್ಕೃತಿಗಳು ಇತ್ತೀಚೆಗೆ ಜಗತ್ತಿನಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಯಾರು ಈ ಸಂಸ್ಕೃತಿಯನ್ನ ಒಪ್ಕೊಂಡಿದ್ದಾರೋ ಅವರೇ ಇದನ್ನ ಎನ್ಕರೇಜ್ ಮಾಡುವಂತ ರೀತಿ ಒಳಗಡೆನೂ ಕೂಡ ಬಹಳಷ್ಟು ಇದನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮನುಷ್ಯನ ಜೀವವನ್ನ ತೆಗೆಯುವಂತದ್ದನ್ನೇ ಒಂದು ರೀತಿಯ ವ್ಯಾಪಾರವನ್ನಾಗಿ ಮಾಡಿದಂತ ಶಕ್ತಿಗಳು ಕೂಡ ಇವತ್ತು ಬಹಳ ವಿಜೃಂಭಿಸ್ತಾ ಇದ್ದಾವೆ. ಸೊ ಇಂತಹ ಒಂದು ಶಕ್ತಿಗಳನ್ನ ಇವತ್ತು ನಾವು ಬದಲಾಯಿಸಬೇಕು ಅಂತ ಹೇಳಿದ್ರೆ ಶಾಂತಿ ನೆಲೆಸಬೇಕು, ಮನುಷ್ಯನನ್ನ ಮನುಷ್ಯನ ರೀತಿಯಲ್ಲಿ ಕಾಣಬೇಕು ಅಂತಕ್ಕಂತ ಘೋಷಣೆಗಳು, ಭಾವನೆಗಳು, ಪರಿಕಲ್ಪನೆಗಳು ಇವತ್ತು ಹೆಚ್ಚಾಗಬೇಕಾಗಿದೆ. ಕರ್ನಾಟಕದಲ್ಲಿ ಪ್ಯಾಲೆಸ್ತೀನ್ ನಲ್ಲಿ ನಡೀತಾ ಇರ್ತಕ್ಕಂತ ನರಮೇಧವನ್ನ ನಾವು ವಿರೋಧ ಮಾಡಿ ಅವರಿಗೆ ಬೆಂಬಲವನ್ನ ಕೊಡಬೇಕು. ಪ್ಯಾಲೆಸ್ತೀನಿಯಲ್ಲಿ ವಾಸ ಮಾಡುವಂತವರು ಕೂಡ ಮನುಷ್ಯರೇ. ಯಾವುದೇ ಭೂಮಿ ಮೇಲೆ ವಾಸ ಮಾಡಿದ್ರು ಕೂಡ ಬೇರೆ ಬೇರೆ ಧರ್ಮಗಳಲ್ಲಿದ್ರೂ ಕೂಡ, ಬೇರೆ ಬೇರೆ ಜಾತಿಗಳಲ್ಲಿದ್ರೂ ಕೂಡ ಬೇಸಿಕಲಿ ಅವರೆಲ್ಲರೂ ಕೂಡ ಮನುಷ್ಯರು ಅನ್ನುವಂಥದ್ದನ್ನ ಪರಿಗಣಿಸಿ ಮನುಷ್ಯರಾದವರು ಪ್ರತಿಭಟನೆ ಮಾಡಬೇಕು ಅಂತಕ್ಕಂತ ಒಂದು ಕರೆಯನ್ನ ಎಲ್ಲ ತರದ ಒಂದು ಸಂಘಟನೆಗಳು ಕೊಟ್ಟು ಅದರ ಆಧಾರದಲ್ಲಿ ಇವತ್ತು ಪ್ರತಿಭಟನೆಗಳನ್ನ ಮಾಡ್ಲಿಕ್ಕೆ ಹೋದ್ರೆ ತುಮಕೂರಿನಲ್ಲಿ ನಿಮಗೆ ಗೊತ್ತಿರಬೇಕು, ನಮ್ಮ ಕಾರ್ಮಿಕ ಸಂಘಟನೆ ಸಿಐಟಿನ ಕಾರ್ಯಕರ್ತರು ನಮ್ಮ ರಾಜ್ಯದ ಉಪಾಧ್ಯಕ್ಷ ಆಗಿದ್ದವರು ಆ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದ್ರೆ ಕಾಮ್ರೇಡ್ ಸೈಯದ್ ಮುಜೀಬ್ ಅವರ ಮೇಲೆ ಸುಮೋಟೋ ಕೇಸ್ ಅನ್ನ ಕರ್ನಾಟಕ ಪೊಲೀಸ್ ಬುಕ್ ಮಾಡ್ತದೆ. ಬುಕ್ ಮಾಡಿ ಮತ್ತೆ ನೀವು ಪ್ರತಿಭಟನೆಯನ್ನ ಮಾಡಬಾರದು ಅಂತ ಹೇಳಿ ಹೇಳ್ತಾರೆ. ಹಾಗೆನೇ ಬೆಂಗಳೂರಲ್ಲಿ ಒಂದು ಸಂವಾದವನ್ನ ನಾವು ಏರ್ಪಾಡು ಮಾಡ್ಕೋಬೇಕು. ಇದು ಎಷ್ಟು ಮಟ್ಟಿಗೆ ಸರಿ ಇದೆ, ಇಸ್ರೇಲಿನ ರೋಲ್ ಏನು, ಅಮೆರಿಕ ರೋಲ್ ಏನು, ಇದನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಕೆಲವು ನಮ್ಮ ಪ್ರಗತಿಪರರು ಯಾವುದರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಜನ ಇವತ್ತೊಂದು ಸಂವಾದ ಮಾಡಬೇಕು ಅಂತ ಹೋದ್ರೆ ಆ ಹಾಲಿಗೆ ಬೀಗ ಹಾಕ್ತಾರೆ ನಮ್ಮ ಕರ್ನಾಟಕ ಪೊಲೀಸ್. ಸೊ ಅದೇ ರೀತಿಯಲ್ಲಿ ನಿನ್ನೆ ರಂಗಶಂಕರದಲ್ಲಿ ಎಲ್ಲರೂ ಕೂಡ ಈ ಒಂದು ಶಾಂತಿಯನ್ನ ಬಯಸುವಂತ ಮನಸ್ಸುಗಳು, ಪ್ರಜ್ಞಾವಂತ ಜನತೆ, ನಾವೊಂದು ಕಡೆ ಕವನವನ್ನ ಬರಿತೇವೆ, ಕವಿತೆ ವಾಚನ ಮಾಡ್ತೇವೆ, ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಅದಕ್ಕೂ ಕೂಡ ಬೀಗ ಹಾಕ್ತಾರೆ. ಸಹಜವಾಗಿ ಮನುಷ್ಯರಿಗೆ ಬಂದಿರುವಂತ ಒಂದು ಗುಣ ನೈಸರ್ಗಿಕವಾದಂತ ಗುಣ, ಈ ನೈಸರ್ಗಿಕವಾದಂತ ಗುಣವನ್ನ ಹಕ್ಕನ್ನ ಯಾರಿಗೂ ಕೂಡ ಕಸಲಿಕ್ಕೆ ಆಗಲ್ಲ ಅನ್ನುವಂತ ಮಾತನ್ನ ಹೇಳಿ ಪ್ಯಾಲೆಸ್ತೀನ್ ಜನರ ಒಟ್ಟಿಗೆ ನಾವೆಲ್ಲ ನಿಲ್ಲೋಣ, ವಿಶ್ವಸಂಸ್ಥೆ ಬರಬೇಕು, ಮಧ್ಯಪ್ರವೇಶ ಮಾಡಬೇಕು, ಮಾತುಕತೆಯ ಮುಖಾಂತರ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ಯಾಲೆಸ್ತೀನ್ ಮೇಲಿನ ಇಸ್ರೇಲ್ ದಬ್ಬಾಳಿಕೆ ಮತ್ತು ನರಮೇಧವನ್ನ ಹಲವಾರು ವರ್ಷಗಳಿಂದ ಹಲವು ದೇಶಗಳು ವಿರೋಧಿಸಿವೆ. ಇಸ್ರೇಲಿನ ಪ್ರಜ್ಞಾವಂತ ನಾಗರಿಕರು ಪ್ಯಾಲೆಸ್ತೀನ್ ವಿರುದ್ಧದ ಇಸ್ರೇಲ್ ನೀತಿಯನ್ನ ಮತ್ತು ಯಹೂದಿಗಳ ಪರವಾದ ಧೋರಣೆಗಳನ್ನು ಖಂಡಿಸಿದ್ದಾರೆ. ಇಡೀ ಜಗತ್ತು ಪ್ಯಾಲೆಸ್ತೀನಿಯರ ಪರ ನಿಲ್ಲಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮಾನವೀಯ ಹಕ್ಕುಗಳನ್ನು ಕಾಪಾಡುವಂತ ಸರ್ಕಾರ ಆಗಬೇಕು. ಜೀವವನ್ನ ಕೊಡೋಕೆ ಸಾಧ್ಯ ಇಲ್ಲ ಅಂದಮೇಲೆ ಜೀವಗಳನ್ನು ಕೂಡ ತೆಗೆಯೋದು ನಿನ್ನ ಹಕ್ಕಲ್ಲ. ಪ್ಯಾಲೆಸ್ತೀನಲ್ಲಿ ಏನು ನರಮೇಧ ನಡೀತಾ ಇದೆ ಅದನ್ನ ನಾನು ಕೂಡ ಖಂಡಿಸ್ತೇನೆ. ವಿಶೇಷವಾಗಿ ಇಸ್ರೇಲ್ ಸರ್ಕಾರ ಮಕ್ಕಳನ್ನು ಕೊಲ್ತಾ ಇರೋದು, ವಿಶೇಷವಾಗಿ ತಾಯಂದಿರನ್ನು ಕೊಲ್ತಾ ಇರೋದು, ಈ ಇಸ್ರೇಲ್ ಸರ್ಕಾರಕ್ಕೆ ನಾಗರಿಕ ಸರ್ಕಾರ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತದೆ. ಈ ಅನ್ನುವ ಮೊದಲಿಗೆ ಈ ಇಸ್ರೇಲನ್ನು ನಾಗರಿಕ ಸರ್ಕಾರ ಅಂತ ಹೇಳಬಾರ್ದು. ಭಗವಾನ್ ಬುದ್ಧರು ಒಂದು ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯನನ್ನು ಬಹಳ ಸುಲಭವಾಗಿ ಕೊಲ್ಬೋದು, ಆದರೆ ಒಂದು ಜೀವವನ್ನು ಕೊಡೋದಕ್ಕೆ ಯಾರ ಕೈಯಲ್ಲಾದರೂ ತಾಕತ್ತಿದೆಯಾ? ಇಸ್ರೇಲ್ ಪ್ರಧಾನಮಂತ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಹಾಕ್ತೀನಿ, ನೂರಾರು ಜೀವಗಳನ್ನು ಕೊಲ್ಬೋದು, ಒಂದೇ ಒಂದು ಜೀವವನ್ನು ನೀನು ಕೊಡೋದಕ್ಕೆ ಸಾಧ್ಯ ಇದೆಯಾ? ಜೀವವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಜೀವಗಳನ್ನು ಕೂಡ ತೆಗೆಯೋದು ನಿನ್ನ ಹಕ್ಕಲ್ಲ. ಹಂಗಾಗಿ ಇವತ್ತು ಏನು ಕರ್ನಾಟಕ ಸರ್ಕಾರ
ಎಲ್ಲ ಜನಗಳ ಸಹಕಾರದಿಂದ ಬಿಜೆಪಿ ವಿರೋಧಿ ಅಲೆಯಲ್ಲಿ ಬಂದಂಥ ಸರ್ಕಾರ ಪ್ಯಾಲೆಸ್ಟೈನ್ ಪರವಾಗಿ ಚಳುವಳಿ ಮಾಡೋದಕ್ಕೆ ಫುಲ್ ಫ್ಲೆಡ್ಜ್ಡ್ ಲೈಸೆನ್ಸ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಮೋಸ್ಟ್ಲಿ ಅವರು ಚುನಾವಣೆಗೆ ಎದುರುಕೊಂಡು, ಐದು ರಾಜ್ಯಗಳ ಚುನಾವಣೆಗೆ ಎದುರುಕೊಂಡು ಇದನ್ನು ಬ್ಯಾನ್ ಮಾಡಿ ಚುನಾವಣೆ ಆದ ನಂತರ ಸಿದ್ದರಾಮಯ್ಯನವರಿಗೆ ಇವತ್ತು ರಿಯಲೈಜೇಷನ್ ಆಗಿದೆ ಅಂತ ಕಾಣ್ತದೆ. ಮುಖ್ಯಮಂತ್ರಿಗಳೇ, ಈ ಥರ ಇಬ್ಬಗೆ ನೀತಿ ಆಗಬಾರ್ದು. ಇದು ಇಸ್ರೇಲ್ನ ಪರವಾದ ನೀತಿನೇ ಆಗಿಬಿಡುತ್ತೆ ನೀವು ಹಿಂಗೇನಾದರೂ ಮಾಡಿದ್ರೆ. ಇದನ್ನು ನಿಲ್ಲಿಸ್ಬೇಕು. ಮಾನವೀಯ ಹಕ್ಕುಗಳನ್ನು ಕಾಪಾಡುವಂಥ ಸರ್ಕಾರ ಆಗಬೇಕು. ಇವತ್ತು ಯಾವುದೇ ಸರ್ಕಾರ ಆದರೂ ಹ್ಯೂಮನ್ ರೈಟ್ಸ್ ಮೇಲೆ ಹಲ್ಲೆ ಮಾಡೋದನ್ನು ಪ್ರತಿಯೊಬ್ಬರೂ ಖಂಡಿಸ್ಬೇಕು. ನೀವು ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ನಾಳೆ ಅಲ್ಲದೆ ಇರ್ಬೋದು, ಇನ್ನೊಬ್ಬರು ಬರ್ಬೋದು, ಆದರೆ ಮಾನವೀಯ ಹಕ್ಕುಗಳನ್ನು ಯಾರಾದರೂ ಕಾಪಾಡ್ತಾರಂದ್ರೆ ಅವರಿಗೆ ಸಾಯೋವರೆಗೂ ಬೆಲೆ ಇರ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲ ರಾಜಕಾರಣಿಗಳು, ಇನ್ಕ್ಲೂಡಿಂಗ್ ಬಿಜೆಪಿ ರಾಜಕಾರಣಿಗಳು ಕೂಡ ಯೋಚನೆ ಮಾಡಬೇಕಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಳೆದ 75 ವರ್ಷಗಳಲ್ಲಿ ಇಸ್ರೇಲ್ ಸಾವಿರಾರು ಪ್ಯಾಲೆಸ್ತೇನಿಯರನ್ನ ಕೊಂದಿದೆ, ಹಿಂಸಿಸಿದೆ, ಪ್ಯಾಲೆಸ್ತೀನ್ ಭೂಭಾಗವನ್ನ ಆಕ್ರಮಿಸಿಕೊಂಡಿದೆ. ಇಸ್ರೇಲ್ ನೀತಿಯನ್ನ ಹಲವಾರು ರಾಷ್ಟ್ರಗಳು ವಿರೋಧಿಸಿವೆ. ಭಾರತದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಸೇರಿದಂತೆ ಹಲವರು ಹಾಗೂ ಭಾರತದಲ್ಲಿ ಆಡಳಿತ ನಡೆಸಿದ ಸರ್ಕಾರಗಳು ಖಂಡಿಸಿವೆ. ಆದರೆ ಈಗ ಬಿಜೆಪಿ ಸರ್ಕಾರ ಪ್ಯಾಲೆಸ್ತೀನ್ ಪರ ನಿಲುವು ಮಂಡಿಸದೆ ತಟಸ್ಥವಾಗಿ ಉಳಿದಿದೆ. ಇದು ಖಂಡನೀಯ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ನಿರತರು ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಹೇಳ್ತಾರೆ ಕೆಳಹಂತದ ಅಧಿಕಾರಿಗಳು ಮಾಡಿದ ತಪ್ಪು ಅಂತ. ಮೈಸೂರಿನ ಕಮಿಷನರ್ ಕೆಳಹಂತದ ಅಧಿಕಾರಿನ, ಬೆಂಗಳೂರಿನ ಕಮಿಷನರ್ ಕೆಳಹಂತದ ಅಧಿಕಾರಿನ, ಹಾಗಿದ್ರೆ ನಿಮ್ಮ ಮೇಲ್ಹಂತದ ಅಧಿಕಾರಿ ಯಾರು? ಹಾಗಾದ್ರೆ ಸಂಘ ಪರಿವಾರದವರ ಮನುಷ್ಯತ್ವದ ಪರವಾಗಿ ಯೋಚನೆ ಮಾಡುವಂತಹ ಸಂದರ್ಭ ಬಂತಲ್ಲ, ಅದಕ್ಕೋಸ್ಕರ ಸಾಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಕಾಂಗ್ರೆಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಒಂದು ಲೇಖನವನ್ನು ಬರೀತಾರೆ ಪ್ಯಾಲೆಸ್ತೈನ್ ಪರವಾಗಿ, ಶಶಿ ತರೂರ್ ಮಾತಾಡ್ತಾರೆ ಪ್ಯಾಲೆಸ್ತೈನ್ ಪರವಾಗಿ, ಈ ದೇಶದ ಪ್ರಧಾನಮಂತ್ರಿ ಟ್ವೀಟ್ ಮಾಡ್ತಾರೆ ಪ್ಯಾಲೆಸ್ತೈನ್ ಪರವಾಗಿ. ಬಿಜೆಪಿ ಆಡಳಿತ ಮಾಡ್ತಾ ಇರುವಂತಹ ಈ ದೇಶದ ಹಲವಾರು ರಾಜ್ಯಗಳಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಪ್ರತಿಭಟನೆ ನಡೀತಾ ಇದೆ, ಅವ್ರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಮುಗಮ್ಮಾಗಿದ್ದು ಈಗ ಹೇಳ್ತಾ ಇದ್ದಾರೆ ಕೆಳಹಂತದ ಅಧಿಕಾರಿಗಳಿಂದ ತಪ್ಪು ಮಾಡಿದ ತಪ್ಪಿನಿಂದಾಗಿ ನಾವು ಮುಜುಗರಗೊಳ ಬರ್ತಾ ಇದ್ದೀವಿ ಅಂತ. ಮುಖ್ಯಮಂತ್ರಿಗಳಿಗೆ ಜ್ಞಾಪಿಸೋದೇನು ಅಂತಂದ್ರೆ, ಇದುವರೆಗೂ ಕಳೆದ 2 ತಿಂಗಳಿಂದ ನಮ್ಮ ಪಕ್ಷ ಇಡೀ ರಾಜ್ಯದಾದ್ಯಂತ ಪ್ಯಾಲೆಸ್ತೈನ್ ಪರವಾದಂತಹ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಅದರ ರಿಸಲ್ಟ್ ಏನಾಗಿದೆ ಅಂದ್ರೆ ತುಂಬಾ ಜನ ಗೊತ್ತಿಲ್ಲದೆ ಇರ್ಬೋದು, ಹೇಳ್ತೀನಿ. ಸಾಕಷ್ಟು ಜನರ ಮೇಲೆ ಎಫ್ಐಆರ್ ಗಳಾಗಿದ್ದಾವೆ, ತುಂಬಾ ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಂತೂ ಮನೆ ಮನೆಗೆ ನುಗ್ಗಿ ಬಹಳ ಅವಾಚ್ಯವಾಗಿ ಮಾತಾಡಿ ಒಡೆದು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಹೇಳ್ತಾರೆ ಕೆಳಹಂತದ ಅಧಿಕಾರಿಗಳು ಮಾಡಿದ ತಪ್ಪು ಅಂತ. ಮೈಸೂರಿನ ಕಮಿಷನರ್ ಕೆಳಹಂತದ ಅಧಿಕಾರಿನ, ಗುಲ್ಬರ್ಗದ ಎಸ್ಪಿ ಕೆಳಹಂತದ ಅಧಿಕಾರಿನ, ಬೆಂಗಳೂರಿನ ಡಿಸಿಪಿ ಕೆಳಹಂತದ ಅಧಿಕಾರಿನ, ಬೆಂಗಳೂರಿನ ಕಮಿಷನರ್ ಕೆಳಹಂತದ ಅಧಿಕಾರಿನ, ಹಾಗಿದ್ರೆ ನಿಮ್ಮ ಮೇಲ್ಹಂತದ ಅಧಿಕಾರಿ ಯಾರು? ಹಾಗಾದ್ರೆ ಸಂಘ ಪರಿವಾರದವರ ಕ್ವಶನ್ ಹುಡ್ತದೆ, ಕ್ವಶನ್ ಹುಡ್ತದೆ ನಮ್ಗೆ. ಇದು ಪ್ರಶ್ನೆ ಮಾಡಲೇಬೇಕಾಗಿರೋ ಸಂದರ್ಭ. ಹಾಗಾಗಿ ಇಲ್ಲಿವರೆಗೂ ಇವತ್ತು ಒಂದು ಲೆಟರ್ನ ಕೊನೆಗೆ ಬರೆದಿದ್ರೆ ಬಹಳ ಸಂತೋಷ, ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇರೋದು. ನಾವು ಮಾನವೀಯವಾದಂತಹ ಧ್ವನಿಯನ್ನ ಎತ್ತುವಂತವರ ವಿರುದ್ಧವಾಗಿ ನಾವು ಕ್ರಮಗಳನ್ನ ತಗೊಳ್ಳಲ್ಲ, ಯಾರೋ ಮಾಡಿದ ತಪ್ಪಿಗೆ ಅಂತ. ಸದ್ಯ ಕೊನೆಗಾದ್ರೂ ಕೂಡ ಅವ್ರು ಅದನ್ನ ಮಾಡಿದ್ರಲ್ಲ, ಬಹಳ ಅಭಿನಂದನೆಯನ್ನ ಅವ್ರಿಗೆ ಸಲ್ಲಿಸ್ತಾ ನಾ ಕೇಳ್ತಾ ಇದ್ದೀನಿ, ನಿಮ್ಮ ಕೆಳಹಂತದ ಅಂದ್ರೆ ನಿಮ್ಮ ಅರ್ಥದ ಕೆಳಹಂತದ ಅಧಿಕಾರಿಗಳು ಹಾಕಿರುವಂತಹ ಎಫ್ಐಆರ್ ಗಳನ್ನ ಅರೆಸ್ಟ್ ಗಳನ್ನ ಏನ್ ಮಾಡ್ತೀರಿ ಅಂತ. ಬಹಳ ದೊಡ್ಡ ತಪ್ಪು ಏನು ಅಂತಂದ್ರೆ, ಬಿಜಾಪುರದ ಪೊಲೀಸ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು, ನನ್ನ ಪ್ರಕಾರ ಹಿರಿಯ ಅಧಿಕಾರಿಗಳು, ನಿಮ್ ಪ್ರಕಾರ ಅವ್ರು ಕೆಳಹಂತದವ್ರು ಇರ್ಬೋದು ನನಗೆ ಗೊತ್ತಿಲ್ಲ, ಇದು ಭಾರತ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿದೆ ನೀವು ಪ್ಯಾಲೆಸ್ತೈನ್ ಪರವಾಗಿ ನಿಲ್ಲುವಂತದ್ದು ಅಂತ ಪೊಲೀಸ್ನವ್ರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ ರೈಟಿಂಗ್ ಅಲ್ಲಿ. ನಾನು ಆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಿಮ್ಮನ್ನ ಕಟ್ಕಟೆ ನಿಲ್ಲಿಸ್ತೀನಿ ಅಲ್ಲಿ ಉತ್ತರ ಕೊಡುವಂತೆ. ಯಾಕೆ ಅಂತಂದ್ರೆ ನೀವು ಹೇಳ್ತಾ ಇರುವಂತಹ ಭಾರತ ಸರ್ಕಾರದ ಒಬ್ಬ ಪ್ರಧಾನಿ ಪ್ಯಾಲೆಸ್ತೈನ್ ಪರವಾಗಿ ಟ್ವೀಟ್ ಮಾಡುವಂತದ್ದಿದೆ, ವಿರೋಧ ಪಕ್ಷಗಳು ಮಾತಾಡುವಂತದ್ದಿದೆ, ನಿಮ್ಮನ್ನ ಕಟ್ಕಡೆ ನಿಲ್ಲಿಸುವ ಪ್ರಶ್ನೆ ಕೇಳ್ತೀವಿ ಉತ್ತರ ಕೊಡುವಂತೆ ಹೇಳಿದೀವಿ, ಏನ್ ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಆ ಪ್ರೊಸೆಸ್ ಅಂತ ನಡೆಸ್ತಾ ಇದ್ದೀವಿ. ಕೊನೆಯದಾಗಿ ಮೊನ್ನೆ ಆದಂತದ್ದು ಬಹಳ 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 ದೊಡ್ಡ ದುರಂತ, ರಂಗಶಂಕರದಲ್ಲಿ ಕವಿತೆ ಹಾಡ್ತೀವಿ ನಾವೇ, ಕತ್ತಿ ಹಿಡಿಲಿಲ್ಲ ಕಟಾರಿ ಹಿಡಿತೀವಿ ಅಂತ ಬರಲಿಲ್ಲ, ಕವಿತೆ ಹಾಡ್ತೀವಿ ನಾಟಕ ಮಾಡ್ತೀವಿ ಅಂತ. ಕವಿತೆ ಮತ್ತು ನಾಟಕಕ್ಕೂ ಕೂಡ ಹೆದರುವಂತಹ ಒಂದು ಸರ್ಕಾರ ಏನಿದೆ ಅಂತಂದ್ರೆ, ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ. ಭಾರತವು ಪ್ಯಾಲೆಸ್ತೀನ್ ಪರ ನಿಲ್ಲಬೇಕು.
ಪ್ಯಾಲೆಸ್ತೀನಿಯರ ಸ್ವಾತಂತ್ರ್ಯ ಮತ್ತು ಉಳಿವಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ತರಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಾನವ ಹಕ್ಕುಗಳು ದಮನ ಆದಾಗ, ಅಮಾನವೀಯವಾದಂತಹ ಹಲ್ಲೆಗಳು ನಡೆದಾಗ ಪ್ರತಿಭಟಿಸುವಂತದ್ದು ನಾಗರಿಕರ ಲಕ್ಷಣ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲೇಬೇಕು. ಕಳೆದ ಬಿಜೆಪಿ ಸರ್ಕಾರ ವಿಧಾನಸೌಧದ ಮೂರನೇ ಮಾಡಿಯಲ್ಲಿ ಏನೇನು ಅನುಸರಿಸಿತ್ತೋ ಅದನ್ನು ಈ ಸರ್ಕಾರವು ಕೂಡ ನಿನ್ನೆವರೆಗೆ ಮುಂದುವರಿಸಿತ್ತು. ಕೊನೆಗೂ ಎಚ್ಚೆತ್ತ ಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತವನ್ನು ಉಳಿಸ್ಕೊಳ್ತೀವಿ ಅದಕ್ಕೆ ಅಡ್ಡಿಪಡಿಸಲ್ಲ ಅಂತ ಹೇಳಿದರೆ ಅದು ಗೊತ್ತಾಗಿ ಅದು ಆಗಿರೋದ್ರಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇಲ್ಲಿ ನಾವೊಂದು ಜನಾಂದೋಲನ ಮಹಾಮೈತ್ರಿ ಮೀಟಿಂಗ್ ಮಾಡಿದೋ ಗಾಂಧಿ ಭವನದಲ್ಲಿ. 5 ಜನ ಸೇರಿ ಒಂದು ಮೀಟಿಂಗ್ ನಡೆಸಬೇಕು ಅಂದರೆ ಪೊಲೀಸ್ನವ್ರತ್ತು ಪರ್ಮಿಷನ್ ತಗೊಂಡಿದ್ರು ಅಂತಂದರೆ ಒಂದು ಅರ್ಜಿ ಹಾಕಿ ಉದ್ಯೋಗ ತಗೊಂಡಂಗೆ ಆಗ್ತಿತ್ತು, ಇಂಟ್ರೂ ಫೇಸ್ ಮಾಡಿ ಆ ಥರ ಆಗೋಗ್ಬಿಡೋದು. ಸೊ ಈಗ ಪರ್ಮಿಷನ್ ಹಿಂದೆ ಒಂದು ಸಭೆ ನಡೆಸ್ತೇವೆ ಇವತ್ತು. ಅಲ್ಲಿಗೆ ಮುಖ್ಯಮಂತ್ರಿಯವರು ವಿಧಾನಸೌಧ ಮೂರನೇ ಮಾಡಲಿರುವಂಥ ಈ ನೀತಿ ನಿನ್ನೆ ಬದಲಾಗಿದೆ. ಬಟ್ ಒಂದೇ ದಿನಕ್ಕೆ 2 ದಿನಕ್ಕೆ ಆಗಲ್ಲ ಇದು. ಇದು ಎಲ್ಲ ರೀತಿಯಲ್ಲೂ ಬಿ ಜೆ ಪಿ ಸರ್ಕಾರ ಏನು ಪ್ರಜಾಪ್ರಭುತ್ವದ ಕತ್ತಿಸ್ಕ ಕೊಟ್ಟಿತ್ತು, ಹೋರಾಟಗಾರನ ಭಯೋತ್ಪಾದಕರು ತೋರ್ತಿದ್ರು, ಅದಕ್ಕೆ ಇವತ್ತೊಂದಿನ ಅವಕಾಶ ಮಾಡಿಕೊಟ್ರಾಗಲ್ಲ. ಮುಂದೆ ಬದಲಾಗಬೇಕು. ಈ ನಿಟ್ಟಿನಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಮಾನವ ಹಕ್ಕುಗಳು ದಮನ ಆದಾಗ, ಅಮಾನವೀಯವಾದಂಥ ಹಲ್ಲೆಗಳು ನಡೆದಾಗ ಪ್ರತಿಭಟಿಸುವಂಥದ್ದು ನಾಗರಿಕರ ಲಕ್ಷಣ. ಆ ನಾಗರಿಕರ ಹಕ್ಕು ಮತ್ತು ಲಕ್ಷಣಕ್ಕೆ ತಡೆ ಹಿಡಿಬಾರ್ದು. ಯಾವುದೇ ತಡೆ ಹಿಡಿದ್ರು ಅದು ಉಳಿಸ್ಕೊಳ್ತೀವಿ. ಹೋರಾಟಗಾರರು ಯಾರೂ ಕೂಡ ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.